ಹಲೋ ಎವ್ರಿವನ್, ಈ ವಿಡಿಯೋದಲ್ಲಿ ನಾವು ಬೈನರಿ ಟು ಡೆಸಿಮಲ್ ಕನ್ವರ್ಷನ್ ಅನ್ನು ನೋಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಾವು ಡೆಸಿಮಲ್ ಟು ಬೈನರಿ ಕನ್ವರ್ಷನ್ ಅನ್ನು ನೋಡಿದ್ದೀವಿ. ಈ ವಿಡಿಯೋದಲ್ಲಿ ಬೈನರಿ ನಂಬರ್ ಸಿಸ್ಟಮಿಂದ ಡೆಸಿಮಲ್ ನಂಬರ್ ಸಿಸ್ಟಮಿಗೆ ಕನ್ವರ್ಷನ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಬೈನರಿ ನಂಬರ್ ಸಿಸ್ಟಮ್ ಅಂದರೆ ಬೇಸ್ ಏನು 2 ಆಗಿರುತ್ತೆ, ಡೆಸಿಮಲ್ ನಂಬರ್ ಸಿಸ್ಟಮ್ ಅಂದರೆ ಬೇಸ್ ಏನು 10 ಆಗಿರುತ್ತೆ. ಓಕೆ, ಡೆಸಿಮಲ್ ನಂಬರನ್ನು ಬೈನರಿಗೆ ಕನ್ವರ್ಷನ್ ಮಾಡಬೇಕಾದ್ರೆ ನಾವು ಡಿವೈಡ್ ಬೈ 2 ಮಾಡ್ತಾ ಇದ್ವಿ, ಸಕ್ಸೆಸಿವ್ ಡಿವಿಷನ್ ಬೈ 2 ಮಾಡ್ತಾ ಇದ್ವಿ, ಆಯ್ತಲ್ವಾ. ಈಗ ನಾವು ಬೈನರಿ ನಂಬರನ್ನ ಡೆಸಿಮಲಿಗೆ ಕನ್ವರ್ಷನ್ ಮಾಡಬೇಕು. ಸಪೋಸ್ ಈಗ ನೋಡಿ 1101, ಇದು ಒಂದು ಬೈನರಿ ನಂಬರು, ಇದನ್ನು ನಾವು ಡೆಸಿಮಲಿಗೆ ಕನ್ವರ್ಷನ್ ಮಾಡಬೇಕು. ಓಕೆನಾ, ಯಾವ ರೀತಿ ಅಂತ ನೋಡೋಣ. ನೋಡಿ, ಸಪೋಸ್ ಈಗ ನಮ್ಮ ಹತ್ರ ಒಂದು ಬೈನರಿ ನಂಬರ್ ಇದೆ 1011, ಆಯಿತಾ. ನೋಡಿ, ಇದು ಬೇಸ್ 2, ಇದನ್ನು ನಾವೇನು ಮಾಡಬೇಕು, ನಮ್ಮ ಡೆಸಿಮಲ್ ನಂಬರ್ ಬೇಸ್ 10ಗೆ ಕನ್ವರ್ಷನ್ ಮಾಡಬೇಕು. ಯಾವ ರೀತಿ ಕನ್ವರ್ಷನ್ ಮಾಡೋದು ಅಂದರೆ, ನಾವು ಮಲ್ಟಿಪ್ಲೈಡ್ ಬೈ 2 ಮಾಡಬೇಕು, ಮಲ್ಟಿಪ್ಲೈಡ್ ಬೈ 2 ಪವರ್ಸ್ ಅಂತ ಕರೀತಾರೆ. ಓಕೆನಾ, ನೋಡಿ, 2 to power of 0 ಅಂದರೆ 1, ಎನಿಥಿಂಗ್ ಪವರ್ ಆಫ್ 0 1 ಬರುತ್ತೆ. ಸಪೋಸ್ ನೀವು 10 to power of 0 ಅಂದರೆ 1 ಆಗುತ್ತೆ, 123 volt to power of 0 ಅಂದರೂ ಸಹ 1, ಎನಿಥಿಂಗ್ ಪವರ್ ಆಫ್ 0, ಯಾವುದೇ ಒಂದು ನಂಬರಿನ ಪವರ್ 0 ತೊಗೊಂಡ್ರೆ ಅದಕ್ಕೆ ಆನ್ಸರ್ ಏನು ಬರುತ್ತೆ, 1 ಬರುತ್ತೆ, ಆಯ್ತಲ್ವಾ. 2 to power of 1 ಅಂದರೆ 2 ಅಂತ, 2 to power of 2 ಅಂದರೆ 2 2 ಟೈಮ್ಸು ಮಲ್ಟಿಪ್ಲೈ ಮಾಡಬೇಕು, 4 ಆಯಿತು. ಅದೇ ರೀತಿ 2 to power of 3 ಅಂದ್ಕೊಳ್ಳಿ, ಅಂದರೆ 3 times 2 ಮಲ್ಟಿಪ್ಲೈ ಮಾಡಬೇಕು. ಸೊ ನಮಗೇನು ಬಂತು, 8 ಬಂತು, ಆಯ್ತಲ್ವಾ. ಇದನ್ನು ನೀವು ಸ್ವಲ್ಪ ನೆನ್ಪಿಟ್ಕೊಬೇಕು. ನೋಡಿ, ಇಲ್ಲಿ 2 to power of 0 ಅಂದರೆ 1, 2 to power of 1 ಅಂದರೆ 2, 2 to power of 2 ಅಂದರೆ 2 times ಮಲ್ಟಿಪ್ಲೈ ಮಾಡಬೇಕು, 4 ಆಗುತ್ತೆ. 2 to power of 3 ಅಂದರೆ 2 3 times ಮಲ್ಟಿಪ್ಲೈ ಮಾಡಿದರೆ 8 ಬರುತ್ತೆ. 2 to power of 4 ಅಂದರೆ 2 4 times ಮಲ್ಟಿಪ್ಲೈ ಮಾಡಿದರೆ 16 ಬರುತ್ತೆ. ಅದೇ ರೀತಿ 2 to power of 5 ಅಂದರೆ 32 ಬರುತ್ತೆ. 2 to power of 6 ಅಂದರೆ 64 ಬರುತ್ತೆ. 2 to power of 7 ಅಂದರೆ 128 ಬರುತ್ತೆ. 2 to power of 8 ಅಂದರೆ 256 ಬರುತ್ತೆ. ಇದನ್ನು ಸ್ವಲ್ಪ, ಈ ಟೇಬಲನ್ನು ಸ್ವಲ್ಪ ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಜಸ್ಟ್ ಏನಿಲ್ಲ, ನೀವು 2 to power of 4 ಅಂದರೆ 2 4 times ಈ ರೀತಿ ಮಲ್ಟಿಪ್ಲೈ ಮಾಡಬೇಕು, ನಿಮಗೆ 16 ಬರುತ್ತೆ. ಅದ್ರ ಬದಲು ನೀವು ನಂಬರ್ಸನ್ನು ನೆನ್ಪಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಓಕೆನಾ, ಈಗ ಎಕ್ಸಾಂಪಲ್ ಯಾವುದು, ನಾವು 1101, ಆಯಿತಾ. ಇದನ್ನು ನಾವು ಡೆಸಿಮಲ್ಲಿಗೆ ಕನ್ವರ್ಷನ್ ಮಾಡಬೇಕು. ಯಾವ ರೀತಿ ಕನ್ವರ್ಷನ್ ಮಾಡಬೇಕು ಅಂದರೆ ನೋಡಿ, ಈಗ 1101, ಆಯ್ತಲ್ವಾ. ಇಲ್ಲಿಂದ ಬರ್ಕೊಂಬರ್ಬೇಕು, ಇದನ್ನು 2 to power of 0 ಇಂದ ಮಲ್ಟಿಪ್ಲೈ ಮಾಡಬೇಕು, ಇದನ್ನು 2 to power of 1 ಇಂದ ಮಲ್ಟಿಪ್ಲೈ ಮಾಡಬೇಕು, ಇದನ್ನು 2 to power of 2 ಇಂದ ಮಲ್ಟಿಪ್ಲೈ ಮಾಡಬೇಕು, ಇದನ್ನು 2 to power of 3 ಇಂದ ಮಲ್ಟಿಪ್ಲೈ ಮಾಡಬೇಕು, ಆಯ್ತಲ್ವಾ. 2 to power of 3 ಅಂದರೆ ಏನು, 8 ಪ್ಲಸ್, ಆಯ್ತಲ್ವಾ. 2 to power of 8, 2 to power of 2 ಅಂದರೆ ಏನು, 4 ಪ್ಲಸ್ ಮಾಡಬೇಕು. 2 to power of 1 ಅಂದರೆ 2 ಪ್ಲಸ್, 2 to power of 0 ಅಂದರೆ 1. ನೋಡಿ, ಇದನ್ನು ನೀವು ಮಲ್ಟಿಪ್ಲೈ ಮಾಡಬೇಕು, 1 8 ಜೊತೆ, 1 4 ಜೊತೆ, 0 2 ಜೊತೆ, 1 1 ಜೊತೆ. ಅದಾದಮೇಲೆ ಆ್ಯಡ್ ಮಾಡಬೇಕು, 8 into 1 8 to 8 ಪ್ಲಸ್, 4 into 1 is 2 4 ಪ್ಲಸ್, 2 into 0 is 2 0 ಪ್ಲಸ್, 1 into 1 is 2 1. ಸೊ ಅಲ್ಲಿಗೆ ನಮ್ಮ ವ್ಯಾಲ್ಯೂ ಎಷ್ಟು ಬರುತ್ತೆ, 12 + 1 13, ಅಂದರೆ ಇದರ ವ್ಯಾಲ್ಯೂ ಏನು, 13. ನೋಡಿ, ನಮ್ಮ ಬೈನರಿ ನಂಬರ್ನ ಈಸಿಯಾಗಿ ನಾವು ಡೆಸಿಮಲ್ಗೆ ಕನ್ವರ್ಷನ್ ಮಾಡಿದ್ವಿ. ಸಪೋಸ್ ಇನ್ನೊಂದು ಎಕ್ಸಾಂಪಲ್ ತೊಗೊಳೋಣ, ಆಯಿತಾ. ಸಪೋಸ್ ನಾವೀಗ 1011 ಇದನ್ನು ಕನ್ವರ್ಷನ್ ಮಾಡಬೇಕು. ಎಷ್ಟು ಡಿಜಿಟ್ ಇದೆ, 6 ಡಿಜಿಟ್ಸ್ ಇದೆ. ಸೊ ಫಸ್ಟು ಯಾವ ರೀತಿ, ನೀವು ಲೆಫ್ಟ್ ಇಲ್ಲಿದೆಯಲ್ವ, ರೈಟ್ ಸೈಡಿಂದ ಹೋಗಬೇಕು, ಆಯ್ತಲ್ವಾ. ಸಪೋಸ್ ನೋಡಿ, ಈಗ 1 0 1 0 1 1, ಆಯ್ತಲ್ವಾ. ಇದು ನೋಡಿ, ಮಲ್ಟಿಪ್ಲೈ ಏನು ಮಾಡಬೇಕು, 2 to power of 0 ಇಂದ, 2 to power of 1 ಇಂದ, 2 to power of 2 ಇಂದ, 2 to power of 3 ಇಂದ, ಇದನ್ನು 2 to power of 4, ಇದು 2 to power of 5. 2 to power of 5 ಅಂದ್ರೆ ಏನು, ನಾನೇನು ಹೇಳಿದ್ದೆ, 32 ಅಂತ ಹೇಳಿದ್ದೆ. 2 to power of 4 ಎಷ್ಟು, 16. 2 to power of 3 8. 2 to power of 2 ಎಷ್ಟು, 4. 2 to power of 1 ಎಷ್ಟು, 2. 2 to power of 0 ಎಷ್ಟು, 1. 0 ಯಾವುದು ಬಂದಿದೆ ಅದನ್ನು ಬಿಟ್ಟಾಕ್ಬಿಡ್ಬೇಕು ನಾವು, ಯಾಕೆಂದರೆ ಮಲ್ಟಿಪ್ಲೈ ಮಾಡಿದರೆ 0 ಬರುತ್ತೆ. ಸೊ 32
ಪ್ಲಸ್ ನೋಡಿ ಇದೇನು ಬರುತ್ತೆ, ಝೀರೋ ಜೊತೆ ಮಲ್ಟಿಪ್ಲೈ ಮಾಡಿ ಝೀರೋ, ಇದು ಸಹ ಎಷ್ಟು ಬರುತ್ತೆ, ಒನ್ ಇದೆ, ಸೊ ಏಯ್ಟ್ ಆಯಿತು. ಪ್ಲಸ್ ಫೋರ್ನ ಝೀರೋ ಜೊತೆ ಮಲ್ಟಿಪ್ಲೈ ಮಾಡಿದರೆ ಝೀರೋ ಬರುತ್ತೆ, ಪ್ಲಸ್ ಟೂನ ಒನ್ ಜೊತೆ ಮಾಡಿದರೆ ಟೂ ಬರುತ್ತೆ, ಪ್ಲಸ್ ಒನ್ನ ಒನ್ ಜೊತೆ ಮಲ್ಟಿಪ್ಲೈ ಮಾಡಿದರೆ ಒನ್ ಬರುತ್ತೆ. ಇದನ್ನು ಆ್ಯಡ್ ಮಾಡಿ ನಿಮಗೆ ಟೋಟಲ್ ಆನ್ಸರ್ ಬರುತ್ತೆ, ಎಷ್ಟು ಬರುತ್ತೆ, 32 ಪ್ಲಸ್ 8 ಫಾರ್ಟಿ, 42 43. ಸೊ ಆನ್ಸರ್ ಏನು, 43. ಇದು ಬೇಸ್ 10ನಲ್ಲಿದೆ. ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ಬೈನರಿ ನಂಬರ್ ಟು ಅವರ್ ಡೆಸಿಮಲ್ ನಂಬರ್. ಇದೇನಾಯಿತು, ಇಂಟೀಜರ್ ಪಾರ್ಟ್ ಆಯಿತು. ಸಪೋಸ್ ಈಗ ನಾವು ಈಗ ನೋಡಿ, ಸಪೋಸ್ ಈಗ ಡೆಸಿಮಲ್ ನಂಬರ್ಸ್ ಇದೆ ನೋಡಿ, ಸಪೋಸ್ ಈ ರೀತಿ ತಗೊಳ್ಳಿ, 1101.01 ಇದೆ ಅಂದ್ಕೊಳ್ಳಿ, ಇದು ಬೈನರಿ ನಂಬರ್. ಈ ಬೈನರಿ ನಂಬರನ್ನು ನಾವು ಡೆಸಿಮಲ್ಲಿಗೆ ಕನ್ವರ್ಷನ್ ಮಾಡಬೇಕು. ನೋಡಿ ಇಲ್ಲಿ ಡೆಸಿಮಲಿನ ಲೆಫ್ಟ್ ಸೈಡಲ್ಲೂ ಇದೆ, ಡೆಸಿಮಲಿನ ರೈಟ್ ಸೈಡಲ್ಲೂ ಇದೆ, ಆಯ್ತಲ್ವಾ. ಡೆಸಿಮಲಿನ ಲೆಫ್ಟ್ ಸೈಡಲ್ಲಿ 1101 ಇದೆ, ಇದು ಕನ್ವರ್ಷನ್ ಮಾಡೋದು ಈಸಿ. ಯಾವ ರೀತಿ, 1101, ಯಾವ ರೀತಿ, 2 to power of 0, 2 to power of 1, 2 to power of 2, 2 to power of 3. ಸೊ 2 to power of 3 ಅಂದರೆ 8, ಪ್ಲಸ್ 2 to power of 2 ಅಂದರೆ 4, ಪ್ಲಸ್ 2 to power of 1 ಅಂದರೆ 2, ಬಟ್ ಮಲ್ಟಿಪ್ಲೈ ಮಾಡಿದರೆ 0 ಬರುತ್ತೆ, ಪ್ಲಸ್ 2 to power of 0 ಅಂದರೆ 1. ಸೊ ಟೋಟಲ್ ಆನ್ಸರ್ ಎಷ್ಟು ಬರುತ್ತೆ, ಇದು 13 ಅಂತ ಆನ್ಸರ್ ಬರ್ತಿದ್ದು, ಆಯ್ತಲ್ವಾ, 13 ಬಂತು. ಈಗ ಇಲ್ಲಿದೆಯಲ್ಲ 0.01, ಇದನ್ನು ಯಾವ ರೀತಿ ಕನ್ವರ್ಷನ್ ಮಾಡೋದು ಗೊತ್ತಾ. ನೋಡಿ 0 ಇದೆ, 1 ಇದೆ, ಇಲ್ಲಿ ಏನು ಮಾಡಬೇಕು ಗೊತ್ತಾ, 2 to power of -1 ಮಲ್ಟಿಪ್ಲೈ ಮಾಡಬೇಕು, 2 to power of -2 ಮಲ್ಟಿಪ್ಲೈ ಮಾಡಬೇಕು. ನೋಡಿ ಮೈನಸ್ ಇದೆ, 2 to power of -1 ಅಂದರೆ ಏನು ಗೊತ್ತಾ, 1/2 ಅಂತ. 2 to power of -2 ಅಂದರೆ 1/4 ಅಂತ. 1/2 ಅಂದರೆ ಎಷ್ಟು ಗೊತ್ತಾ, 0.5. 1/4 ಅಂದರೆ ನೀವು ಡಿವೈಡ್ ಮಾಡಿದರೆ ಕ್ಯಾಲ್ಕುಲೇಟ್ರಲ್ಲಿ 0.25 ಬರುತ್ತೆ, ಆಯ್ತಲ್ವಾ. ಇದು ಎರಡನ್ನೂ ನೀವು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ ನೋಡಿ, 2 to power of -1 ಅಂದರೆ ಏನು ಗೊತ್ತಾ, ನೀವು 2 to power of 1 ಅಂತ ಬರೆದ್ರೆ 2 ತೊಗೊತಾ ಇದ್ವಿ, ಇಲ್ಲೇನು ಮಾಡ್ತೀವಿ, 1/2 ತೊಗೊತೀವಿ. 2 to power of -2 ಅಂದ್ಕೊಳ್ಳಿ, 2 to power of 2 ಅಂದರೆ ಏನು ತೊಗೊತಾ ಇದ್ವಿ, 4 ತೊಗೊತಾ ಇದ್ವಿ, ಇಲ್ಲೇನು ತೊಗೊಬೇಕು, 1/4 ತೊಗೊಬೇಕು. 2 to power of -3 ಅಂದರೆ ಏನು ತೊಗೊತಾ ಇದ್ವಿ, 2 to power of 3 ಅಂದರೆ 8. ಸೊ ಇಲ್ಲೇನು ಮಾಡಬೇಕು ನಾವು, ಈಸ್ ಈಕ್ವಲ್ ಟು 1/8 ತೊಗೊಬೇಕು. ಅದೇ ರೀತಿ 2 to power of -4 ಅಂದ್ಕೊಳ್ಳಿ, ಅದೇನು 2 to power of 4, ಪಾಸಿಟಿವ್ 4 ಅಂದಿದ್ದರೆ 1/16 ತೊಗೊತಾ ಇದ್ವಿ, ಇಲ್ಲೇನು ಮಾಡಬೇಕು, 1/16 ತೊಗೊಬೇಕು. ಇದನ್ನು ಸ್ವಲ್ಪ ನೆನ್ಪಿಟ್ಕೊಬೇಕು. ನೋಡಿ 1/2 ಅಂದರೆ 0.5, ಫಸ್ಟಾಗಿ ನೆನ್ಪಿಟ್ಕೊಬೇಕು. 1/4 ಅಂದರೆ 0.25, 1/8 ಅಂದರೆ 0.125. ಇದನ್ನು ಸ್ವಲ್ಪ ನೆನ್ಪಿಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. 1/16 ಅಂದರೆ 0.0625. ಆಲ್ಮೋಸ್ಟ್ ನಮಗೆ 4 digit ಮಾತ್ರ ಕೊಡ್ತಾರೆ. 2 to power of -4 ವರೆಗೆ ನೀವು ನೆನ್ಪಿಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. 0.5 0.25 0.125 0.0625, ಓಕೆನಾ. ಇದಾಯ್ತು, ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸಪೋಸ್ ನಮಗೀಗ ನೋಡಿ, 1001.101, ಇದು ಬೈನರಿ ನಂಬರು, ಇದನ್ನು ನಾವು ಡೆಸಿಮಲ್ಲಿಗೆ ಕನ್ವರ್ಷನ್ ಮಾಡಬೇಕು. ಯಾವ ರೀತಿ ಕನ್ವರ್ಷನ್ ಮಾಡೋದು, ಫಸ್ಟ್ ಈ ಪಾರ್ಟನ್ನು ತೊಗೊಳ್ಳೋಣ. ಸೊ ಈ ಪಾರ್ಟ್ ತೊಗೊಬೇಕಂದ್ರೆ ನೋಡಿ, 1001. ಸೊ ನಾವು ಇಲ್ಲಿಂದ ಹಾಕೊಂಬರ್ಬೇಕು, 2 to power of 0 ಇಂದ ಮಲ್ಟಿಪ್ಲೈ ಮಾಡು, 2 to power of 1 ಇಂದ ಮಲ್ಟಿಪ್ಲೈ ಮಾಡು, 2 to power of 2 ಇಂದ ಮಲ್ಟಿಪ್ಲೈ ಮಾಡು, 2 to power of 3 ಇಂದ ಮಲ್ಟಿಪ್ಲೈ ಮಾಡು. 2 to power of 3 ಅಂದ್ರೇನು, 8, ಆಯಿತಾ. ಇದು ನೋಡಿ 2 to power of 2 ಅಂದರೆ 4 ಬರುತ್ತೆ, ಬಟ್ 0 ಇರೋದ್ರಿಂದ 0 ಬರ್ಕೊತೀವಿ. ನೆಕ್ಸ್ಟ್ 2 to power of 1 ಇದೆ, 2 ಬರುತ್ತೆ, ಬಟ್ 0 ಇರೋದ್ರಿಂದ 0, ಮಲ್ಟಿಪ್ಲೈ ಮಾಡಿದರೆ 0 ಬರುತ್ತೆ. 2 to power of 0 ಅಂದರೆ 1 ಬರುತ್ತೆ, ಅದನ್ನು 1 ಇಂದ ಮಲ್ಟಿಪ್ಲೈ ಮಾಡಿದರೆ ನಮಗೆ ಏನು ಬರುತ್ತೆ, 1 ಬರುತ್ತೆ. ಸೊ ಆನ್ಸರ್ ಏನು ಬಂತಿದ್ದು, 9. ಈ ಪಾರ್ಟ್ ಹಾಕೋಯ್ತು, ಈಗ ಈ ಪಾರ್ಟನ್ನು ತೊಗೊಳ್ಳೋಣ. ಸೊ ಈ ಪಾರ್ಟಲ್ಲಿ ಏನು ಮಾಡಬೇಕು, 1 0 1. ಸೊ ಇದೇನು ಮಾಡಬೇಕು, ಈ ಕಡೆಯಿಂದ ತೊಗೊಂಡೋಗ್ಬೇಕು. ಈಗ ನೋಡಿ, ಈ ಕಡೆಯಿಂದ ತೊಗೊಳ್ಬೇಕು, 2 to power of -1, 2 to power of -2, 2 to power of -3. 2 to power of -2 ಅಂದರೆ 1/2, 2 to power of -2 ಅಂದರೆ 1/4, 2 to power of -3 ಅಂದರೆ 1/8, 1/2 ಅಂದರೆ 0.5, ಪ್ಲಸ್ 1/4 ಅಂದರೆ 0.25, ಪ್ಲಸ್ 1/8 ಅಂದರೆ ಎಷ್ಟು, 0.125, ಆಯಿತಾ. ಇದಿಷ್ಟು ಆ್ಯಡ್ ಮಾಡಬೇಕು. ನೋಡಿ ಇಲ್ಲಿ ಬರೀತೀನಿ, ಆ್ಯಡ್ ಮಾಡಬೇಕು.
ನೋಡಿ ಈಗ ಇದು ಝೀರೋ ಇದೆಯಲ್ವಾ, ಸೊ ಇದನ್ನು ನಾವು ಬಿಟ್ಬಿಡಬೇಕು. ಸೊ ಆ್ಯಡ್ ಮಾಡಬೇಕಾದ್ರೆ ಅದು 0.5 ಆ್ಯಡ್ ಮಾಡಬೇಕು ಪ್ಲಸ್, ಯಾಕೆಂದರೆ ಇದು ಝೀರೋ ಆಗಿಬಿಡುತ್ತೆ, ಯಾಕೆಂದರೆ ಇಲ್ಲಿ ಝೀರೋ ಇದೆ, ಮಲ್ಟಿಪ್ಲೈ ಮಾಡಬೇಕಲ್ವಾ. ಸೊ ಲಾಸ್ಟಲ್ಲಿ ಏನಿದೆ 0.125 ಇದೆ. ಸೊ ಆನ್ಸರ್ ಏನು ಬರುತ್ತೆ ನಿಮಗೆ, 0.625 ಬರುತ್ತೆ, ಇದು ಡೆಸಿಮಲ್ ವ್ಯಾಲ್ಯೂ. ಸೊ ಅದನ್ನು ನಾವು ಟೋಟಲಾಗಿ ಬರೆದ್ರೆ ನಮಗೇನು ಬರ್ತಾ ಇದೆ ಈಗ, 9.625, ಇದು ನಮ್ಮ ಡೆಸಿಮಲ್ ಕನ್ವರ್ಷನ್, ಗೊತ್ತಾಯ್ತಲ್ವಾ. ಸೊ ಬೈನರಿ ಇದನ್ನು ಈ ರೀತಿ ನಾವು ಡೆಸಿಮಲ್ಲಿಗೆ ಕನ್ವರ್ಷನ್ ಮಾಡಬೇಕಾಗುತ್ತೆ. ಆಯಿತಾ, ನೋಡಿ ಈಗ ಒಂದು ಸಮರೈಸ್ ಮಾಡಿಬಿಡೋಣ, ಆಯ್ತಲ್ವಾ. ಸೊ ನಾವು ಈ ರೀತಿ 1101.110 ಅಂತ ಬರೆದ್ವಿ ಅಂದರೆ ಇಲ್ಲಿಂದ 2 to power of 0, 2 to power of 1 ಬರ್ಕೊತಾ ಹೋಗಬೇಕು. ಡೆಸಿಮಲ್ ಪಾಯಿಂಟ್ ಆದಮೇಲೆ 2 to power of -1 ಇಂದ ಶುರು ಮಾಡಕ್ಕೆ, ನೋಡಿ ಇಲ್ಲಿ 2 to power of 0 ಇಂದ ಶುರು ಮಾಡಿದ್ದೀರಾ, ಬಟ್ ಇಲ್ಲಿ 2 to power of -1 ಇಂದ 2 to power of -2, 2 to power of -3 ಈ ರೀತಿ ಹೋಗಬೇಕು. ನೆನ್ಪಿಟ್ಕೊಳ್ಳಿ, ಇಲ್ಲಿ ರೈಟ್ ಟು ಲೆಫ್ಟ್ ಶುರು ಮಾಡಬೇಕು, ಡೆಸಿಮಲ್ ಪಾಯಿಂಟ್ ಆದಮೇಲೆ ಲೆಫ್ಟ್ ಟು ರೈಟ್ ಶುರು ಮಾಡಬೇಕು, ಆಯ್ತಲ್ವಾ. ಇಲ್ಲಿ ನೆಗೆಟಿವ್ ಪವರ್ಸ್ ಬರುತ್ತೆ, ಆಯಿತಾ, ಇಲ್ಲಿ ಪಾಸಿಟಿವ್ ಪವರ್ಸ್ ಬರುತ್ತೆ, ಇದನ್ನು ನೆನ್ಪಿಟ್ಕೊಬೇಕು. ದಿಸ್ ಇಸ್ ಅ ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ಬೈನರಿ ನಂಬರ್ಸ್ ಟು ಡೆಸಿಮಲ್ ನಂಬರ್ಸ್ ವಿತ್ ಫ್ರ್ಯಾಕ್ಷನಲ್ ಪಾರ್ಟ್ ಆಲ್ಸೋ. ಫ್ರ್ಯಾಕ್ಷನಲ್ ಪಾರ್ಟನ್ನು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ, ಆಯ್ತಾ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನೊಂದು ಕನ್ವರ್ಷನನ್ನು ನೋಡೋಣ. ಥ್ಯಾಂಕ್ ಯು.